ಯೋಗ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಪುಣ್ಯ ಸ್ಮರಣೆ ಸ್ಮರಣಾರ್ಥ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಸ್ವಾಗತ ಕವನವನ್ನ ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಸ್ವಾಮೀಜಿ ಉದ್ಘಾಟಿಸಿದರು. ತುಮಕೂರು ನಗರದ 26ನೇ ವಾರ್ಡಿನ ನಾಗರಿಕ ಸಮಿತಿಗಳ ಒಕ್ಕೂಟ ಏರ್ಪಡಿಸಿದ ಸಮಾರಂಭದಲ್ಲಿ ಕೆಂಪಣ್ಣ ಅಂಗಡಿ ವೃತ್ತದಲ್ಲಿ ಎಸ್ಐಟಿ ಮುಖ್ಯ ರಸ್ತೆಗೆ ನಿರ್ಮಿಸಲಾಗಿರುವ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿ ಸ್ವಾಗತ ಕಮಾನನ ಉದ್ಘಾಟಿಸಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದ ನಂತರ ಮಾತನಾಡಿದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಎಂಬಂತೆ ಪರಮ ಪೂಜ್ಯರಿಗೆ ಭಕ್ತರು ವಿವಿಧ ರೀತಿಯಲ್ಲಿ ಭಕ್ತಿ ಸಮರ್ಪಣೆ ಸ್ಮರಣೆ ಮಾಡುತ್ತಿದ್ದಾರೆ. ಇಲ್ಲಿನ ನಾಗರಿಕರು ಪೂಜ್ಯರನ್ನು ನಿರಂತರ ಸ್ಮರಿಸುವ ಕಾರಣಕ್ಕಾಗಿ ಅವರ ಹೆಸರಿನ ಸ್ವಾಗತ ಕಮಾನು ನಿರ್ಮಾಣ ಮಾಡಿದ್ದಾರೆ. ಅವರ ಸೇವೆಯನ್ನ ಸ್ಮರಣೀಯವಾಗಿಸುವ ಕಾರ್ಯ ಮಾಡಿದ್ದಾರೆ ಅಂತ ಆಶಿಸಿದರು. ಮಹಾನಗರಪಾಲಿಕೆ ಸದಸ್ಯರು ಮತ್ತು ನಮ್ಮ ಜ್ಯೋತಿ ಗಣೇಶ್ ಅವರ ಒಂದು ಸಹಕಾರದೊಂದಿಗೆ ಎಲ್ಲೆಲ್ಲಿ ಅವರ ಸಹಕಾರದೊಂದಿಗೆ ಇವತ್ತು ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ. ಮತ್ತು ತುಮಕೂರಿನಲ್ಲಿ ಇದೆ ಮಧುರು ಅಂತ ಕಾಣಿಸ್ತಾ ನನಗೆ ಅನ್ನಿಸ್ತಾ ಇದೆ. ಅಂದರೆ ತುಮಕೂರಿನಲ್ಲೇ ಮೊದಲನೇದಾಗಿ ಒಂದು ಮಹಾದ್ವಾರವನ್ನು ಇವತ್ತು ಗಣೇಶ್ವರ ಬಡಾವಣೆಯಲ್ಲಿ ಇಟ್ಟಿರುವಂಥದ್ದು ಅತ್ಯಂತ ಹೆಮ್ಮೆಯ ಸಂಗತಿ. ಏಕೆಂದರೆ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಯವರು ಅಂದರೆ ತುಮಕೂರು ತುಮಕೂರೇ ಶಿವಕುಮಾರ ಮಹಾಸ್ವಾಮಿ ಬಹುಶಃ ಅಲ್ಲಮಪುರದಲ್ಲೂ ಬಸವನವರ ಬಗ್ಗೆ ಅವರು ಹೇಳ್ತಾರೆ. ಮಹೇಶ್ವರಕ್ಕೆ ವಿಳಾಸವಾದಯ್ಯ ಬಸವಣ್ಣ ಅಂತ ಹೇಳ್ತಾರೆ. ಅಲ್ಲಿಗೆ ನಮ್ಮ ತುಮಕೂರಿಗೆ ಏನಾದರೂ ವಿಳಾಸ ಇದೆ ಅಂದರೆ ಅದು ಶಿವಕುಮಾರ ಸ್ವಾಮಿ ಸಿದ್ಧಲಿಂಗ ಮಠ ಅಂತ ಹೇಳಬೇಕಾಗಿರುವಂಥದ್ದು. ಶಾಸಕ ಜಿಬಿ ಜ್ಯೋತಿ ಗಣೇಶ್ ಮಾತನಾಡಿ, ತ್ರಿವಿಧ ದಾಸೋಹಗಳ ಮೂಲಕ ತುಮಕೂರಿನ ಹೆಸರು ಪ್ರಪಂಚಕ್ಕೆ ಪರಿಚಯವಾಗಲು ಕಾರಣರಾದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಸೇವೆ ಕೊಡುಗೆ ಜಗತ್ತಿಗೆ ಮಾದರಿಯಾದದು. ತುಮಕೂರು ಜನ ಅವರನ್ನು ಸದಾ ಸ್ಮರಿಸಬೇಕು ಎನ್ನುವ ಕಾರಣಕ್ಕೆ ಅವರ ಹೆಸರಿನಲ್ಲಿ ಭಕ್ತರು ಇಂತಹ ಕಾರ್ಯಗಳನ್ನ ಮಾಡುವ ಮೂಲಕ ತಮ್ಮ ಭಕ್ತಿ ಸಮರ್ಪಿಸುತ್ತಿದ್ದಾರೆ ಅಂತ ಶ್ಲಾಘಿಸಿದರು. ಪರಮ ಪೂಜ್ಯ ಇಡೀ ವಿಶ್ವದಲ್ಲೇ ತುಮಕೂರು ಹೆಸರನ್ನ ಏನಾದ್ರು ಖ್ಯಾತಿ ಆಗಿದ್ರೆ ಅದು ಸಿದ್ಧಗಂಗಾ ಮಠ. ಪರಮ ಪೂಜ್ಯ ಶಿವಕುಮಾರ್ ಮಹಾಸ್ವಾಮಿಗಳ ಒಂದು ಮಹಾದ್ವಾರ ಏನು ಎಸ್ಎಸ್ಪುರ ಮಹಾಕಿದಂಗೆನೆ ಎಸ್ಐಟಿ ಮೇನ್ ರೋಡ್ ಅಂತ ಶುರು ಆಗ್ತದೆ. ಅಲ್ಲಿ ನಮ್ಮ ಮಲ್ಲಿಕಾರ್ಣನು ನಮ್ಮ ರಾಕ್ಲೈನ್ ರವಿ ಅವರು ನನಗೆ ಒಂದು 8 ತಿಂಗಳಿಂದ ಎಲೆಕ್ಷನ್ಗಿನ ಮುಂಚೆ ಹೇಳಿದ್ರು ಅಲ್ಲೊಂದು ಆರ್ಚ್ ಆಗ್ಬೇಕು ಅಂತ ಆಯ್ತು ಮಾಡಿ ಅಂತೇಳಿ ಅದು ನಾ ಇವತ್ತು ಪೂರ್ಣವಾಗಿ ನಮ್ಮ ಮಲ್ಲಿಕಾರ್ಣ ರವಿಯವರು ಜವಾಬ್ದಾರಿ ತಗೊಂಡು ಬೇರೆ ಬೇರೆಯವರು ಯಾರ್ಯಾರು ಅದಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಖಂಡಿತವಾಗಿಯೂ ಸ್ವಾಮೀಜಿಯವರು ಇವತ್ತು ಬಂದು ಅದನ್ನು ಉದ್ಘಾಟನೆ ಮಾಡಿ ಇವತ್ತು ಈ ಭಾಗಕ್ಕೆ ಎಸ್ಐಟಿ ಮುಖ್ಯ ರಸ್ತೆಗೆ ಇವತ್ತು ಎಸ್ಐಟಿ ಮುಖ್ಯ ದ್ವಾರ ಆಗಿರುವಂಥದ್ದು ಆರ್ಚ್ ಆಗಿರೋಂಥದ್ದು ಖಂಡಿತವಾಗಿಯೂ ಖುಷಿಯಾಗಿರುವಂಥ ಸಂದರ್ಭ. ಮತ್ತೊಂದು ಆಯುಷ್ಮಾನ್ ಭಾರತ ಅಡಿ ಕೇಂದ್ರ ಸರ್ಕಾರದ ಒಂದು ಏನು ಸೆಂಟರ್ ಓಪನ್ ಮಾಡಿದರೆ ಕೇಂದ್ರ ಸರ್ಕಾರದ ಯೋಜನೆಯಡಿ ಇವತ್ತೆಲ್ಲ ಆರೋಗ್ಯ ಅಧಿಕಾರಿಗಳು ಡಿಸ್ಟ್ರಿಕ್ಟ್ ಸರ್ವೆಲೆನ್ಸ್ ಆಫೀಸರ್ THO ಇರ್ಬೋದು ಎಲ್ಲರೂ ಕೂಡ ಬಂದು ಸ್ವಾಮೀಜಿಯವರ ಕೈಲಿ ಮತ್ತು ಕಾರ್ಪೊರೇಟರ್ ಸೇರಿ ಅದನ್ನು ಉದ್ಘಾಟನೆ ಮಾಡಿದರೆ ಈ ಭಾಗದ ಜನಕ್ಕೆ ಅನುಕೂಲ ಆಗುತ್ತೆ. ತುಂಬ ಯಾವ ರೀತಿ ಅನುಕೂಲ ಆಗ್ತದೆ ಅದನ್ನು ಅವರು ಅಧಿಕಾರಿಗಳು ಹೇಳ್ತಾರೆ ಅದನ್ನು. ಮತ್ತು ಮುಖ್ಯವಾಗಿ ಈ ಒಂದು ಏನು ದೋಬಿಗಾಟಿತ್ತು ಸ್ಮಶಾನ ಅದನ್ನು ಯಾವ ರೀತಿ ಕಳೆದ 2 ವರ್ಷದಿಂದ ಪರಿವರ್ತನೆ ಆಗಿದೆ. ಇವತ್ತು ಸಾಕಷ್ಟು ಸರ್ಕಾರಿ ಇದೊಂದೇನು ಹೆಚ್ಚು ಕಮ್ಮಿ ಆಗಿದೆ ಆದರೂ ಮುಂದೆ ಅದು ಅನುಕೂಲ ಆಗುತ್ತೆ. ಆದರೆ ಇವತ್ತು ನಮ್ಮ ನಿರ್ಮಿತಿ ಕೇಂದ್ರ ರಾಜಶೇಖರ ತಂದೆಯವರಾದಂಥ ದೊಡ್ಡಯ್ಯನವರು ಇವತ್ತು ಎಲ್ಲ ಹಿರಿಯ ನಾಗರಿಕರಿಗೆ ವಿಶೇಷವಾಗಿ ಉಪಯೋಗ ಆಗೋ ರೀತಿಯಲ್ಲಿ ಇವತ್ತು ಈ ಒಂದು ಲೈಬ್ರರಿನ ಮಾಡಿಕೊಟ್ರಂಥದ್ದು ನಮ್ಮ ಡಿಸ್ಟ್ರಿಕ್ಟ್ ಲೈಬ್ರರಿ ಆಫೀಸರು ಕೂಡ ಇವತ್ತು ಬಂದಿದ್ದಾರೆ. ಮೇಡಮ್ ಸರೋಜಮ್ಮ ಅವರು ಮತ್ತು ಅವರ ಫ್ರೆಂಡ್ಸ್ ಎಲ್ಲ ಬಸವರಾಜು ಎಲ್ಲರೂ ಸೇರಿ ಬಂದು ಇವತ್ತು ಲೈಬ್ರರಿಯಿಂದ ಲೈಬ್ರರಿ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಕನಸ್ಕಂಡು ಹಾಗೆ ದಾಸೋಹ ರಾಜ್ಯದ ಕನಸು ಕಂಡವರು ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ ಅವರ ಒಂದು ಖ್ಯಾತಿ ಅವರ ಒಂದು ವಿದ್ಯಾರ್ಥಿ ಕಾಳಜಿ ಅದು ಪ್ರಪಂಚದಾದ್ಯಂತ ಪ್ರಚಾರವಾಗಿದೆ. ದಾಸೋಹ ತಕ್ಷಣ ನಮ್ಗೆ ನೆನಪಾಗೋದು ಶಿವಕುಮಾರ ಸ್ವಾಮಿ. ಅಂಥ ಮಹಾನುಭಾವರು ನಮ್ಮ ತುಮಕೂರು ನಗರದ ಒಂದು ಇಲ್ಲಿ ಇದ್ರು ನಾವೆಲ್ಲರೂ ಅವ್ರ ಮುಖಾಂತರಾಗಿದ್ದೀವಿ ಅನ್ನೋದೇ ಒಂದು ನಮಗೆ ಹೆಮ್ಮೆ ವಿಷಯ. ಸೊ ತುಮಕೂರು ಎಲ್ಲ ಜನಗಳಿಗೂ ಅವ್ರ ಬಗ್ಗೆ ತುಂಬ ಒಂದು ಆಪ್ತ ಪ್ರೇಮ ಇದೆ. ನಮ್ಮ ತಾತ, ನಮ್ಮ ಅಜ್ಜ, ನಮ್ಮ ಗುರು, ನಮ್ಮ ತಂದೆ ಅನ್ನುವಂಥ ಭಾವನೆ ತುಮಕೂರಿನ ಎಲ್ಲ ಜನಗಳಿಗೂ ಪರಮ ಪೂಜ್ಯರ ಬಗ್ಗೆ ಇದೆ. ಸೊ ಇವತ್ತು ಅವರು ಲಿಂಗೈಕ್ಯರಾಗಿ 5 ವರ್ಷಗಳಾಗಿದೆ ಆದಾಗ್ಯೂ ಕೂಡ ನಮಗೆಲ್ಲ ಏನು ಭಾವನೆ ಇದೆ ಅಂದರೆ ಅವ್ರು ನಮ್ಮ ಜೊತೆಗೇ ಇದ್ದಾರೆ ಅಂತ. ಸೊ ಹೀಗಾಗಿ ತುಮಕೂರಿನ ಪ್ರತಿ ಕಣದಲ್ಲೂ ಕೂಡ ಅವರ ಒಂದು ನೆನಪಿದೆ. ಇವತ್ತಿನ ದಿನ ನಮ್ಮ ಶಾಸಕರು ಜ್ಯೋತಿ ಗಣೇಶ್ರವರು ಹಾಗೂ ಈ ಆಗದ ಮಹಾನಗರ ಪಾಲಿಕಾ ಸದಸ್ಯರಾದಂಥ ಮಲ್ಲಿಕಾರ್ಜುನ ಈ ಒಂದು ಮಹಾದ್ವಾರವನ್ನು ಪರಮ ಪೂಜ್ಯರ
ಹೆಸರಲ್ಲಿ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡು ಬಹಳ ಸುಂದರವಾದಂತಹ ಒಂದು ಮಹಾದ್ವಾರವನ್ನು ನಿರ್ಮಾಣ ಮಾಡಿದ್ದಾರೆ. ಪರಮ ಪೂಜ್ಯರ ದರ್ಶನ ಹೋಗುವವರಿಗೆ ಬರೋರಿಗೆಲ್ಲ ಆಗ್ತದೆ. ಅವನ ನೆನಪು ಆಗ್ತದೆ. ನೆನಪು ಚಿರಂಜೀವಿ, ವ್ಯಕ್ತಿ ಚಿರಂಜೀವಿ ಅಲ್ಲ, ನೆನಪು ಚಿರಂಜೀವಿ. ನಾವು ಇಲ್ಲಿವರೆಗೆ ನೆನಪಿಸಿಕೊಳ್ಳದಿರ್ತೇವೆ, ಚಿರಂಜೀವಿ ಆಗಿರ್ತದೆ. ಹಾಗೆ ಅವರ ದರ್ಶನ ಎಲ್ಲರಿಗೂ ಆಗುತ್ತೆ ಅನ್ನೋ ಒಂದು ಉತ್ತಮ ಕೆಲಸವನ್ನು ಮಾಡಿದ್ದಕ್ಕಾಗಿ. ಮತ್ತು ಇದೇ ವೇಳೆ ರೋಟರಿ ಹಾಗೂ ಇನ್ನರ್ವೆಲ್ ಸಂಸ್ಥೆಯಿಂದ ಖಾಲಿ ಪ್ಲಾಸ್ಟಿಕ್ ಬಾಟಲ್ ಸಂಗ್ರಹಿಸುವ ಬೂತನ್ನ ಈ ಭಾಗದಲ್ಲಿ ಉದ್ಘಾಟಿಸಲಾಯಿತು. ನಗರ ಪಾಲಿಕೆ ಮೇಯರ್ ಪ್ರಭಾವತಿ ಸುಧೀಶ್ವರ್ ಅವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸಿ ಭಕ್ತಿ ಸಮರ್ಪಿಸಿದರು. ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಹೆಸರಿನ ಸುಂದರ ಸ್ವಾಗತ ಕಮಾನು ನಿರ್ಮಾಣಕ್ಕೆ ಸಹಕಾರ ನೀಡಿ ನೆರವಾಗಿದ 26ನೇ ವಾರ್ಡಿನ ನಾಗರಿಕ ಸಮಿತಿಗಳ ಅಧ್ಯಕ್ಷರು ಹಾಗೂ ಹಿರಿಯ ನಾಗರಿಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಶ್ರೀನಗರದಲ್ಲಿ ಸದ್ಭವನ ಫೌಂಡೇಶನ್ ಉದ್ಘಾಟನೆ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನೂರು ನಿಸಾರ್ ಅವರು ಸದ್ಭವನ ಫೌಂಡೇಶನ್ ಅನ್ನು ಉದ್ಘಾಟಿಸಿದರು. ಇದೇ ವೇಳೆ ರಕ್ತದಾನ ಶಿಬಿರಕ್ಕೂ ಚಾಲನೆ ನೀಡಿ ಹಿರಿಯ ನಾಗರಿಕರಿಗೆ ಹಾಗೂ ಸಂಕಷ್ಟದಲ್ಲಿರುವವರ ನೋವುಗಳಿಗೆ ಸ್ಪಂದಿಸುವ ಕಾರ್ಯ ಮಾಡಬೇಕು ಅಂತ ತಿಳಿಸಿದರು. ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಮಾರ್ಗದರ್ಶನ ನೀಡುವುದು ಸೇರಿದಂತೆ ವಿವಿಧ ರೀತಿಯಲ್ಲಿ ಸಹಕಾರ ನೀಡುವಂತೆ ನ್ಯಾಯಾಧೀಶರು ಕೋರಿದರು. ವಕೀಲರಾಗಿ ಹೊರಹೊಮ್ಮಿದಂತಹ ಯುವಕರು, ಒಂದೇ ಮನಸ್ಸಿನ ಸಮ ಮನಸ್ಸಿನ ಯುವಕರು ಸೇರಿ ಇವತ್ತಿ ಒಂದು ಫೌಂಡೇಶನ್, ಸದ್ಭಾವನ ಫೌಂಡೇಶನ್ ಒಂದು ಉದ್ಘಾಟನಾ ಸಮಾರಂಭವನ್ನು ನಾವು ಮಾಡಿದ್ದೀವಿ, ಉದ್ಘಾಟನೆಯನ್ನು ಮಾಡಿದ್ದೀವಿ. ಈ ಒಂದು ಫೌಂಡೇಶನ್ ಉದ್ಘಾಟನೆ ಮಾಡುವ ಮುಂಚೆ ಅವ್ರ ತಂಡ ನನ್ನಲ್ಲಿಗೆ ಬಂದು ಬಹಳಷ್ಟು ಚರ್ಚೆಗಳನ್ನು ಮಾಡಿದ್ದು ಆಗ ನನಗೆ ತುಂಬ ಖುಷಿಯಾಗಿತ್ತು. ಯಾಕೆಂದರೆ ಇವತ್ತು ನಾವೇನು ನೋಡ್ತೀವಿ, ಯಾವುದೇ ಒಂದು ವಿದ್ಯಾರ್ಥಿನಿಧಿ ಸಂಬಂಧಪಟ್ಟ ಒಂದು ಪದವಿಯನ್ನು ಗಳಿಸಿದ ತಕ್ಷಣ, ಯಾವುದೇ ಒಂದು ಡಿಗ್ರಿ ಮಾಡಿದ ತಕ್ಷಣ ನಾವು ಸಾಧನೆ ಮಾಡಿ ಆಯಿತು, ನಾವೆಲ್ಲವನ್ನು ಕಲಿತು ಆಯಿತು, ಇನ್ನೇನು ನಾವು ಕಲಿಯೋಕ್ಕಿಲ್ಲ ಎಂಬ ಒಂದು ಅಹಮ್ಮನ್ನು ನಾವು ಕಾಣ್ತೇವೆ. ಬಹುಶಃ ಅಂಥ ಅಹಂ ಬಂದುಬಿಟ್ಟಲ್ಲಿ ಖಂಡಿತ ಅದ ನಂತರ ನಮ್ಮಿಂದ ಯಾವುದೇ ಒಂದು ಒಳ್ಳೆಯ ಸಕಾರಾತ್ಮಕ ಕೆಲಸ ಕಾರ್ಯಗಳನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇವರೆಲ್ಲ ಆ ಒಂದು ಯುವಕರು ನನ್ನ ಆ ಕಚೇರಿಗೆ ಬಂದು ನಾವು ಹೀಗೆ ಒಂದು ಸದ್ಭಾವನ ಫೌಂಡೇಶನ್ ಅಂತ ಪ್ರಾರಂಭ ಮಾಡ್ತೀವಿ ಅಂತ ಕೇಳಿದ್ದು ಏನಾದ್ರದ್ದು. ಶ್ರೀಕೃಷ್ಣ ಕಾನೂನು ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ವಿನೆಟ್ ವಿಮಲಾ, ನಿವೃತ್ತ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಎಚ್ ಆರ್ ರಮೇಶ್, ಹಿರಿಯ ವಕೀಲ ಲುಂಕಪ್ಪ ಚಂದ್ರಶೇಖರ್ ಪಾಲ್ಗೊಂಡಿದ್ದರು. ಫೌಂಡೇಶನ್ನ ಅಧ್ಯಕ್ಷ ಸೋಮಶೇಖರ್ ಅಲ್ಯಾಳ, ಗೌರವ ಅಧ್ಯಕ್ಷ ಪರಮೇಶ್, ಉಪಾಧ್ಯಕ್ಷ ಮುರಳೀಧರ್, ಕಾರ್ಯದರ್ಶಿ ಎಸ್ ಮುರಳಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿ ಎಂದೇ ಖ್ಯಾತಿಯನ್ನ ಪಡೆದಿರುವ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇಗುಲದ 108 ಅಡಿ ಬಾನೆತ್ತರ ಗೋಪುರ ಕಾಮಗಾರಿ ಪೂರ್ಣಗೊಂಡಿದ್ದು ಚಿಕ್ಕ ತಿರುಪತಿ ಗ್ರಾಮಸ್ಥರಲ್ಲಿ ಸಂತಸ ಮನೆ ಮಾಡಿದೆ. ರಾಜ್ಯದ ಪುಣ್ಯಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರುವ ಭಕ್ತಗಣ ಹೊಂದಿರುವ ಕೋಲಾರ ಜಿಲ್ಲೆಯ ಚಿಕ್ಕ ತಿರುಪತಿಯ ತಿಮ್ಮಪ್ಪನ ಪುಣ್ಯಕ್ಷೇತ್ರ ಭಕ್ತರ ಪಾಲಿನ ಅಚ್ಚುಮೆಚ್ಚಿನ ದೇಗುಲವಾಗಿದೆ. ಅಭಯ ಹಸ್ತ ಹೊಂದಿರುವ ಇಲ್ಲಿನ ವೆಂಕಟೇಶ್ವರನ ದರ್ಶನ ಪಡೆದರೆ ಸಕಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬ ಅಚಲವಾದ ನಂಬಿಕೆ ಭಕ್ತರಲ್ಲಿದೆ. ಚೋಳರ ಕಾಲದಲ್ಲಿ ನಿರ್ಮಾಣವಾದ ದೇಗುಲ ಆವರಣ ಗೋಪುರ ಇದ್ದು ವಾರ್ಷಿಕ 1.5 ಕೋಟಿ ಆದಾಯವನ್ನು ದೇಗುಲ ಹೊಂದಿದೆ. ಇನ್ನು ದೇಗುಲದ ಎದುರು 108 ಅಡಿ ಕಲ್ಲಿನ ಗೋಪುರದ ನಿರ್ಮಾಣ ಕಾಮಗಾರಿಯನ್ನು ಮುಜರಾಯಿ ಇಲಾಖೆ ಆರಂಭಿಸಿದ್ದು ಇದೀಗ ಗೋಪುರ ಕಾಮಗಾರಿಯು ಮುಕ್ತಾಯವಾಗಿದೆ. ಕಳೆದ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಗೋಪುರ ನಿರ್ಮಾಣಕ್ಕೆ ಅನುದಾನ ನೀಡಿದ್ದವು. 6 ವರ್ಷಗಳ ನಂತರ ಕಾಮಗಾರಿಯು ಮುಕ್ತಾಯವಾಗಿದ್ದು ಗೋಪುರದ ಪೇಂಟಿಂಗ್ ಕೆಲಸ ಮಾತ್ರ ಬಾಕಿ ಇದೆ. ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವ ಚಿಕ್ಕ ತಿರುಪತಿ ದೇಗುಲದ ಆವರಣದಲ್ಲಿ ಸರ್ಕಾರ ನಿರ್ಮಾಣ ಮಾಡಿರುವ 108 ಅಡಿಯ ಗೋಪುರ ಇದೀಗ ಜಿಲ್ಲೆಯ ಅತಿದೊಡ್ಡ ಗೋಪುರವೆಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ಐತಿಹಾಸಿಕ ಪುಣ್ಯಕ್ಷೇತ್ರದಲ್ಲಿ ದೊಡ್ಡ ಗೋಪುರ ನಿರ್ಮಾಣ ಪೂರ್ಣ ಹಿನ್ನೆಲೆ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ತಿರುಪತಿ ದೇವಸ್ಥಾನ ಕರ್ನಾಟಕದಲ್ಲಿ ಏನು ಎಲ್ಲ ದೇವಸ್ಥಾನಗಳ ಆದಾಯ ಬರೋ ದೇವಸ್ಥಾನಗಳಲ್ಲಿ ನಮ್ಮದು ಒಂದು. ಚಿಕ್ಕ ತಿರುಪತಿ ದೇವಸ್ಥಾನಕ್ಕೆ ಸುಮಾರು 400 ವರ್ಷಗಳ ಇತಿಹಾಸ ಇದೆ. ಈ ದೇವಸ್ಥಾನವನ್ನು ಚೋಳರ ಕಾಲದಲ್ಲಿ ಕಟ್ಟಿರೋದಂತ ಒಂದು ಇತಿಹಾಸ ಇದೆ, ನಮ್ಮದು ನಂಬಿಕೆ ಇದೆ. ತಾಲೂಕು ಪಂಚಾಯತಿ ಸದಸ್ಯನ 2 ಸಾರಿ ಸದಸ್ಯನಾಗಿ ಇಲ್ಲಿ ಆಯ್ಕೆ ಆಗಿದ್ದಕ್ಕೆ ನಮಗೆ ಪುಣ್ಯ. ಇದು ಚಿಕ್ಕ ತಿರುಪತಿ ಪುಣ್ಯಸ್ಥಳ. ನಾವು ಈ ಪಂಚಾಯತಿಯಲ್ಲಿ ಮತ್ತು ಈ ದೇವಸ್ಥಾನ ಹತ್ತಿರ ನಾವು ಹುಟ್ಟಿರೋದು ನಮ್ಮ ಭಾಗ್ಯ ಇದು. ಆದರೆ ಕೋಲಾರ ಡಿಸ್ಟಿಕ್ಕಲ್ಲಿ ಮೊದಲನೇ ದೇವಸ್ಥಾನ, ಏನು ಸರ್ಕಾರಕ್ಕೆ ಆದಾಯ ಬರೋ ದೇವಸ್ಥಾನ, ಮೊದಲನೇ ದೇವಸ್ಥಾನ. ಆಂಧ್ರದಲ್ಲಿ ದೊಡ್ಡ ತಿರುಪತಿ ಬಿಟ್ಟರೆ ನಮ್ಮ ಚಿಕ್ಕ ತಿರುಪತಿನೇ ಮುಖ್ಯ. ಈ ದೇವಸ್ಥಾನಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ
ಬರುವ ಯಾತ್ರಾ ಸ್ಥಳ ಇದು. ಈಗ ನಾನು ಈ ದಾರಿಯಲ್ಲಿ ನೋಡ್ತಾ ಬಂದ್ರೆ ಈ ಆನೆಕಲ್ಲಿಂದ ಸುಮಾರು 100 ಜನ ನಡ್ಕೊಂಡು ಬರ್ತಾ ಇದ್ದಾರೆ. ಸುಮಾರು ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾರೆ. ತಮಿಳ್ನಾಡು, ಆಂಧ್ರ, ನಮಗೆ ತಮಿಳ್ನಾಡು ಪಕ್ಕದಲ್ಲಿ ಇರೋದ್ರಿಂದ ತಮಿಳ್ನಾಡಿಂದ ತುಂಬ ಜನ ಇಲ್ಲಿ ಬರ್ತಾರೆ. ಅದ್ರಲ್ಲಿ ವೈಕುಂಠ ಏಕಾದಶಿಗೆ ಮೊನ್ನೆ ಲಕ್ಷಾಂತರ ಜನ ಸೇರಿದ್ರು. ಇಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಅವ್ರಿಗೆಲ್ಲ ಇಲ್ಲಿ ನಮ್ಮ ದೇವಸ್ಥಾನದ ವತಿಯಿಂದ ಎಲ್ಲ ಊಟದ ವ್ಯವಸ್ಥೆ ಮಾಡಿದರು. ಇಲ್ಲೆಲ್ಲ ಸ್ವಚ್ಛತಾ ಕಾರ್ಯಕ್ರಮ ಗ್ರಾಮ ಪಂಚಾಯತ್ ವತಿಯಿಂದ ಸ್ವಚ್ಛತಾ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ರು. ಮತ್ತು ಈ ಪಕ್ಕದಲ್ಲಿ ನಮಗೆ ಏನು ಬೆಂಗಳೂರು ಹತ್ರ ಇರೋದ್ರಿಂದ ಎಲ್ಲ ಭಕ್ತರು ಇಲ್ಲಿಗೆ ಬಂದು ಆಶೀರ್ವಾದ ಪಡ್ಕೊಂಡು ಹೋಗ್ತಾರೆ. ದೊಡ್ಡ ತಿರುಪತಿಯಲ್ಲಿ ನಮಗೆ ಆ ದೇವಸ್ಥಾನದಲ್ಲಿ ಆ ಭಗವಂತರು ವೆಂಕಟರಮಣ ಸ್ವಾಮಿ ಈ ಥರ ಇದ್ದಾರೆ. ನಮ್ಮ ಚಿಕ್ಕ ತಿರುಪತಿಯಲ್ಲಿ ಅಭಯಸ್ಥ ಇದೆ. ಇದು ನಮ್ಮ ಎಲ್ಲರೂ ಇದ್ರ ನಮ್ಮ ಇಲ್ಲಿ ಬರ್ತಾ ಇದ್ದಾರೆ, ಆಶೀರ್ವಾದ ವೆಂಕಟರಮಣ ಸ್ವಾಮಿ ಇದ್ದಾರೆ ಅಂತೇಳಿ ಎಲ್ಲರೂ ಇಲ್ಲಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಲ್ಲಿ ವಿಜೃಂಭಣೆಯಿಂದ ವಾರ್ಷಿಕೋತ್ಸವ ಮಾಡ್ತಾ ಇದ್ದಾರೆ, ರಥೋತ್ಸವ ಮಾಡ್ತಾ ಇದ್ದಾರೆ. ಈ ರಥೋತ್ಸವಕ್ಕೆ ಎಲ್ಲ ಭಾಗದ ಏನು ತಮಿಳ್ನಾಡು, ಕರ್ನಾಟಕ, ಆಂಧ್ರ ಎಲ್ಲ ಭಾಗದಿಂದ ಇಲ್ಲಿಗೆ ಭಕ್ತಾದಿಗಳು ವಿಸಿಟ್ ಮಾಡ್ತಾ ಇದ್ದಾರೆ. ಈಗ ಚಿಕ್ಕ ತಿರುಪತಿ ದೇವಸ್ಥಾನ ಇರೋದ್ರಿಂದ ಈ ಸುತ್ತಮುತ್ತ ಭಾಗದ ಎಲ್ಲ ಜನಗಳು ಕೂಡ ಆರ್ಥಿಕವಾಗಿ ಸ್ವಲ್ಪ ಬದಲಾವಣೆ ಆಗಿದ್ದಾರೆ. ಅದೇ ರೀತಿ ಈ ಚಿಕ್ಕ ತಿರುಪತಿ ನಾವು ನಮ್ಮೂರು ಸಂಪಂಗಿರಿ ಇರೋದ್ರಿಂದ ಸಂಪಂಗಿರಿ ಜನಗಳು ಗೊತ್ತಾಗಲ್ಲ ನಮ್ಮೂರ ಹೆಸರು ಹೇಳಿದ್ರೆ, ಆದರೆ ಚಿಕ್ಕ ತಿರುಪತಿ ಗೊತ್ತಂದ್ರೆ ಚಿಕ್ಕ ತಿರುಪತಿ ಗೊತ್ತಂತಾರೆ, ಅದು ನಮ್ಮ ಪುಣ್ಯ. ಒಟ್ಟಿನಲ್ಲಿ ಲಕ್ಷಾಂತರ ಭಕ್ತಗಣ ಹೊಂದಿರುವ ಕೋಲಾರದ ಚಿಕ್ಕ ತಿರುಪತಿ ದೇಗುಲದ ಮುಕುಟಕ್ಕೆ 108 ಅಡಿ ಎತ್ತರದ ಗೋಪುರವು ಸೇರಿಕೊಂಡಿದ್ದವು. ರಾಜ್ಯದ ಮತ್ತಷ್ಟು ಪ್ರವಾಸಿಗರನ್ನ ಕ್ಷೇತ್ರಕ್ಕೆ ಬರಮಾಡಿಕೊಳ್ಳಲು ಸಹಕಾರಿ ಹಾಗೂ ನಮ್ಮ ಗ್ರಾಮದ ಹಿರಿಮೆ ಅಂತ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಮೋದಿ ಹಾಗೂ ರಾಮಮಂದಿರ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಹರಿದಾಡಿದ್ದು, ಈ ಕುರಿತು ಹೇಳಿಕೆ ನೀಡಿರುವ ಶಾಸಕ ಶಿವಶಂಕರಪ್ಪ ವಿರುದ್ಧ ಗುಂಡ್ಲುಪೇಟೆಯಲ್ಲಿ ಎಚ್ವಿ ವಿಶ್ವನಾಥ್ ಪ್ರತಿಕ್ರಿಯೆ ನೀಡಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಲ್ಲಿ ಮಾತನಾಡಿದ ಅವರು, ಶಿವಶಂಕರಪ್ಪ ಯಾವ ರಾಜಕೀಯ ಮುತ್ಸದಿಯೂ ಅಲ್ಲ, ಈತ ಜಾತಿಯ ಮುತ್ಸದಿ. ಇಂತಹ ಕಿಡಿಗೇಡಿಗಳಿಂದ ಜನರು ಯಾವ ನಾಯಕನಿಗೂ ಗೌರವ ಕೊಡ್ತಿಲ್ಲ. ಕಾಂಗ್ರೆಸ್ ಜೀವಂತವಾಗಿದ್ರೆ ಮೊದಲು ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಿ. ಸಂಸದ ಬಿವೈ ರಾಘವೇಂದ್ರ ಪರ ಬ್ಯಾಟ್ ಬೀಸಿದ ವಿಚಾರವಾಗಿ ಮಾತನಾಡಿ, ಕಾಂಗ್ರೆಸ್ ಪಕ್ಷದಿಂದ ಗೆದ್ದು ಮಗನನ್ನ ಸಚಿವನನ್ನಾಗಿ ಮಾಡಿರುವ ನಾಯಕ ಇವರು. ಬೇರೆ ಪಕ್ಷದ ಪರ ಕ್ಯಾನ್ವಸ್ ಮಾಡೋದು ಎಷ್ಟು ಉತ್ತಮ ಗುಣ. ಬಿಜೆಪಿ ಪರ ಮಾತನಾಡುವ ಮೂಲಕ ನೆಂಟಸ್ಥನ ಉಳಿಸಿಕೊಳ್ಳುವ ಕೆಲಸ ಮಾಡ್ತಿದ್ದಾರೆ ಅಂತ ಟೀಕಿಸಿದರು. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಅವನು ಫಸ್ಟ್ ಪಾರ್ಟಿ ಸಸ್ಪೆಂಡ್ ಮಾಡಿ ಶಾಮನೂರ್ ಶಿವಶಂಕರ್ ಯಾರಾದರೂ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಡು ಶಾಸಕರಾಗಿ ಮಗ ಮಂತ್ರಿಯಾಗಿ ನೀನು ಕಾಂಗ್ರೆಸ್ಸಲ್ಲಿ ಇಟ್ಕೊಂಡ್ರೇ ಕಾಂಗ್ರೆಸ್ ಅಧಿಕಾರ ಅನುಭವಿಸ್ಕೊಂಡು ನೀನು ಬೇರೆ ಪಾರ್ಟಿ ಕ್ಯಾನ್ವಾಸ್ ಮಾಡ್ತೀಯಲ್ಲ, ಏನು ಹೇಳ್ಬೇಕು ನಿಮಗೆ? ನೀನು ದೇಶವಾದಿನೋ ಜಾತಿವಾದಿ ಮಸ್ಟ್ ಇಮಿಡಿಯೇಟ್ಲಿ ಬೂಸ್ಟ್ ಔಟ್ ಫ್ರಮ್ ದಿ ಪಾರ್ಟಿ. ಇದೇ ಮೊದಲಿದೆ ವಿಜೇಂದ್ರ ಪರ ಮಾತಾಡಿದ್ರೆ ನೆಂಟರು ಎಲ್ಲ ಹೋಗ್ತೀನಿ ಪಾರ್ಟಿ ಸೋತು ನೆಂಟರ್ಸ್ ಸೋಲ್ಡ್ ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿ 36 ಜಯಂತಿ 72 ದಿವಸ ಹಾಳಾಗ್ತಾ ಇದೆ. ಪ್ರಿಪರೇಟ್ರಿ ಬೇರೆ ಏನಿಲ್ಲಪ್ಪ, ಅದಕ್ಕೆ ಒಂದು ದಿವಸ ಪ್ರಿಪರೇಟ್ರಿ, ಒಂದು ದಿವಸ ಜಯಂತಿ, 72 ದಿವಸ ಹೋಯಿತು. ರಾಮಾಯಣದ ಇತಿಹಾಸವುಳ್ಳ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಿಂಬಾಲ ಗ್ರಾಮದ ಐತಿಹಾಸಿಕ ಶ್ರೀ ವರಪ್ರದ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದ ಮೊದಲ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ದೇವಾಲಯದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. 100 ವರ್ಷಗಳ ಹಳೆಯದಾದ ದೇಗುಲವನ್ನು ಜೀರ್ಣೋದ್ಧಾರ ಮೂಲಕ ಕಳೆದ ವರ್ಷ ನೂತನ ದೇಗುಲ ನಿರ್ಮಿಸಿ ಲೋಕಾರ್ಪಣೆ ಮಾಡಲಾಗಿತ್ತು. ನಿನ್ನೆ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿತು. ಇಂದು ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಗ್ರಾಮಸ್ಥರು ಭಾಗಿಯಾಗಿ ಶ್ರೀನಿವಾಸನ ಕಲ್ಯಾಣ ವೀಕ್ಷಿಸಿದರು. ಕಲ್ಯಾಣೋತ್ಸವ ವಿಶೇಷ ಪ್ರಯುಕ್ತ ಗರ್ಭಗುಡಿಯ ವೆಂಕಟರಮಣ ಸ್ವಾಮಿಗೆ ವಿಶೇಷ ಹೂವಿನ ಅಲಂಕಾರ ಮಾಡಿದ್ದು ಎಲ್ಲರ ಗಮನ ಸೆಳೆಯಿತು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಸಾವಿರಾರು ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಕುರಿತು ಮಾತನಾಡಿದ ಗ್ರಾಮದ ಮುಖಂಡ ದಿಂಬಾಲ ಅಶೋಕ್,
ಐತಿಹಾಸಿಕ ದೇಗುಲವಿದ್ದ ಸ್ಥಳದಲ್ಲಿ ಹೊಸ ದೇಗುಲ ನಿರ್ಮಾಣ ಮಾಡಿ ಲೋಕಾರ್ಪಣೆ ಮಾಡಿದ್ದು ನಮ್ಮೆಲ್ಲರ ಸೌಭಾಗ್ಯ ಎಂದರು. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ತಾಲೂಕು ಇಲ್ಲಿ ನಾವು ದೇವಸ್ಥಾನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಇಂದಿಗೆ ವರ್ಷ ಆಯಿತು. ನಿನ್ನೆ ವಾರ್ಷಿಕೋತ್ಸವ, ಇವತ್ತು ಕಲ್ಯಾಣೋತ್ಸವ ಇಟ್ಕೊಂಡಿದ್ದೀವಿ. ಇದು ಬಹಳ ಇದು ಇರ್ತಕ್ಕಂಥ ಪ್ರಖ್ಯಾತಿ ಇರ್ತಕ್ಕಂಥ ಸ್ಥಳ ಇದು. ನಾವು ಬೇರೆ ಕಡೆ ದೇವಸ್ಥಾನ ಕಟ್ಟಬೇಕು ಅಂತ ಶುರು ಮಾಡಿದಾಗ ತಮಿಳ್ನಾಡಿಂದ ಆರಾಧ್ಯರು ಪಂಡಿತರೆಲ್ಲ ಬಂದು ಇಷ್ಟು ತೆಗೆದು ನೋಡಿ ಅವ್ರು ಮತ್ತೆ ಇದರಿಂದ ಬಂದರು. ಪುರಾತತ್ವ ಇಲಾಖೆ ಡೆಲ್ಲಿಯಿಂದ ಬಂದು ಇವತ್ತು ಈಶ್ವರ ದಾಸ ಅಂದ್ರೆ ಒಂದು ಕಲ್ಲು ಹಾಕಿದ್ದಾರೆ. ಆ ಶಾಸ್ತ್ರದ ಪ್ರಕಾರ ಆ ಎದುರು ಪ್ರಕಾರ ಇರ್ತಕ್ಕಂಥ ಪ್ರತೀತಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ಇಲ್ಲಿ ಈ ಜಾಗದಲ್ಲಿ ಯಜ್ಞಗಳು ಹೋಮಗಳೆಲ್ಲ ಮಾಡಿದ್ರು ಅನ್ನೋ ಪ್ರತೀತಿ ಇರೋದ್ರಿಂದ ಇಲ್ಲೇ ಕಟ್ಟಬೇಕು ದೇವಸ್ಥಾನ ಅಂತ ಪಂಡಿತರೆಲ್ಲ ಹೇಳಿದ್ರು. ಆ ಭಗವಂತ ಪ್ರೇರಣೆಯೂ ಇದೇ ಆಗಿತ್ತು. ನಮ್ಮ ಕಾಲಕ್ಕೆ ನಾವು ಕಟ್ಕೊಂಡಿರ್ತಕ್ಕಂಥದ್ದು ನಮ್ಮದು ಅದೃಷ್ಟ ಅಂತ ನಾವು ಭಾವಿಸಿದ್ದೇವೆ. ಅದಕ್ಕೆ ಇದನ್ನು ನಾಮಕರಣ ಪಂಡಿತರು ಹೇಳಿದ್ರೆ ವರಪ್ರದ ವೆಂಕಟೇಶ್ವರ ಸ್ವಾಮಿ ಅಂತ ಇಡಬೇಕು ಅಂತ ಹೇಳಿದ್ದಾರೆ. ಇವತ್ತು ಕಲ್ಯಾಣೋತ್ಸವ ಅಂತ ತಿಳಿಸಿದ್ದೀವಿ. ಎಲ್ಲ ಗ್ರಾಮಸ್ಥರು ಸುತ್ತಮುತ್ತಲ ಗ್ರಾಮದ ಎಲ್ಲರೂ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಬಂದಂಥ ಭಕ್ತಾದಿಗಳಿಗೆ ಎಲ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಭಗವಂತ ವೆಂಕಟೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಭಗವಂತ ಪ್ರಾರ್ಥನೆ ಮಾಡ್ತೇನೆ. ಚಿಕ್ಕಲೂರು ಜಾತ್ರೆಗೆ ಭಕ್ತರನ್ನ ಕೊಂಡೊಯ್ಯುತ್ತಿದ್ದ ಗೂಡ್ಸ್ ಆಟೋ ಹಾಗೂ ಕೆಎಸ್ಆರ್ಟಿಸಿ ಬಸ್ಗೆ ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಒಬ್ಬ ಸ್ಥಳದಲ್ಲೇ ಮೃತಪಟ್ಟು ಇಬ್ಬರಿಗೆ ತೀವ್ರತರ ಗಾಯಗಳಾಗಿದೆ. ಚಿಂತಾಜನಕ ಸ್ಥಿತಿಯಲ್ಲಿರುವ ಘಟನೆ ಗುಂಡ್ಲುಪೇಟೆ ತಾಲೂಕು ಲಕ್ಕೂರು ಬಳಿ ನಡೆದಿದೆ. ಗುಂಡ್ಲುಪೇಟೆ ತಾಲೂಕಿನ ಹಂಗಳ ಗ್ರಾಮದಲ್ಲಿ ನಾಲ್ಕು ಗೂಡ್ಸ್ ಆಟೋದಲ್ಲಿ ಚಿಕ್ಕಲೂರು ಜಾತ್ರೆಗೆ ಭಕ್ತರು ತೆರಳುವಾಗ ಮೂರನೇ ಆಟೋ ಅತಿಯಾಗಿ ವೇಗದಿಂದಾಗಿ ಓವರ್ಟೇಕ್ ಮಾಡಲು ಮುನ್ನುಗ್ಗಿದಾಗ ಚಾಮರಾಜನಗರ ಕಡೆಯಿಂದ ಗುಂಡ್ಲುಪೇಟೆ ಕಡೆಗೆ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸಿದ್ದರಾಜು ಅಲಿಯಾಸ್ ಕುಮಾರ್ ಬಿನ್ ಜವರಯ್ಯ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಉಳಿದವರಿಗೆ ತೀವ್ರತರ ಗಾಯಗಳಾಗಿದ್ದು ಚಾಮರಾಜನಗರದ ಸಿಮ್ಸ್ ಆಸ್ಪತ್ರೆಗೆ ಸಾಗಿಸಲಾಗಿದೆ. ತೆರಕಣಾಂಬಿ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಗುಬ್ಬಿ ತಾಲೂಕಿನ ನಿಟ್ಟೂರು ಹೋಬಳಿಯ ದೊಡ್ಡಗುಣಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ರೇಣುಕಾ ಪ್ರಸಾದ್, ಡಿಎಸ್ ಉಪಾಧ್ಯಕ್ಷರಾಗಿ ಕಂಚಿರಾಯ್ ಟಿಟಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ರೇಣುಕಾ ಪ್ರಸಾದ್, ರೈತರಿಗೆ ಸಿಗಬೇಕಾದಂತಹ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವುದಕ್ಕೆ ಬದ್ಧನಾಗಿದ್ದು ಇಲ್ಲಿಗೆ ಬೇಕಾದಂತಹ ಅಡಿಕೆ ಗೋಡನ್, ವಾಹನ ಸಾಲ, ರೈತರಿಗೆ ನೀಡಬೇಕಾದಂತಹ ಸಾಲ, ಗೊಬ್ಬರ ಸೇರಿದಂತೆ ಎಲ್ಲ ರೀತಿಯ ಅನುಕೂಲವನ್ನ ಮಾಡಲು ನಮ್ಮೆಲ್ಲ ನಿರ್ದೇಶಕರುಗಳ ಸಹಕಾರದೊಂದಿಗೆ ಕೆಲಸ ಮಾಡ್ತೇವೆ. ಕಾಯವಾಚ ಮನಸ ಕೆಲಸ ಮಾಡಲು ಬದ್ಧನಾಗಿದ್ದು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ತಾಲೂಕಿನಲ್ಲಿ ಮಾದರಿ ಸಹಕಾರ ಸಂಘ ಮಾಡುವುದಕ್ಕೆ ಶ್ರಮವನ್ನ ವಹಿಸಿ ದುಡಿಯಲು ಸಿದ್ಧನಾಗಿದ್ದೇನೆ ಅಂತ ತಿಳಿಸಿದರು. ಸಹಕಾರಿ ಸಂಘದ ಸದಸ್ಯರುಗಳು ಹಾಗೂ ನಿರ್ದೇಶಕರುಗಳು, ಹೆಚ್ಚಿನದಾಗಿ ರೈತ ಬಾಂಧವರು, ನನ್ನ ಸ್ನೇಹಿತರು, ಊರಿನ ಎಲ್ಲ ಗಣ್ಯರು ಎಲ್ಲರೂ ಸೇರಿ ನಾನು ಮರೆಯೋಕ್ಕಾಗದಿದ್ದಂಥ ಒಂದು ದಿವಸವನ್ನು ಇವತ್ತು ಕೊಟ್ಟಿದ್ದೀರಿ. ನಾವು ಕಾಯ ವಾಚ ಮನಸ ನಾನು ಪ್ರತಿಜ್ಞೆ ಮಾಡಿ ಹೇಳ್ತೀವಿ, ಈ ಸೊಸೈಟಿಯನ್ನು ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗೋಕ್ಕೆ ಎಲ್ಲ ಡೈರೆಕ್ಟರ್ಗಳ ಮತ್ತು ರೈತ ಬಾಂಧವರ ಸಹಕಾರದಿಂದ ಒಂದು ಒಳ್ಳೆಯ ಸೊಸೈಟಿಯನ್ನಾಗಿ ಮಾಡಿ ಗುಬ್ಬಿ ತಾಲೂಕಿನಲ್ಲಿ. ಇದೇ ಸಂದರ್ಭದಲ್ಲಿ ಉಪಾಧ್ಯಕ್ಷ ಕಂಚಿರಾಯಿ, ಪರಶಿವಮೂರ್ತಿ, ಭವ್ಯ ಎನ್, ಮೋನಿಕಾ ಡಿ, ಶ್ರೀಪತಿ, ಸಿದ್ದಗಂಗಯ್ಯ ಪಿಜೆ, ಡಿಸಿಸಿ ಬ್ಯಾಂಕ್ ಹಾರನಾಳಿ ಪ್ರಭಾಕರ್ ಸೇರಿದಂತೆ ಅವರ ಅಭಿಮಾನಿಗಳು ಹಲವು ಮುಖಂಡರು ಹಾಜರಿದ್ದರು. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ. ದೇಶದಲ್ಲಿ ಕೋಮುದ್ದೇಶ ಹೆಚ್ಚಾಗ್ತಾ ಇದೆ. ಸೌಹಾರ್ದತಾ ಭಾವನೆ ಕ್ಷೀಣಿಸುತ್ತಿದೆ. ಮನುಷ್ಯ ಮನುಷ್ಯರ ನಡುವಿನ ಕಂದರ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಸಂಯುಕ್ತ ಕರ್ನಾಟಕ ಪ್ರಗತಿಪರ ಸಂಘಟನೆಗಳಿಂದ ಇದೇ ತಿಂಗಳ 30ರಂದು ಎಲ್ಲ ಜಿಲ್ಲಾ ಮತ್ತು ತಾಲೂಕುಗಳಲ್ಲಿ ಮಾನವ ಸರಪಳಿ ನಿರ್ಮಾಣಕ್ಕೆ ಕರೆ ನೀಡಲಾಗಿದೆ ಅಂತ ಸೌಹಾರ್ದತಾ ಸಮಿತಿಯ ಜಿಲ್ಲಾ ಮುಖಂಡರು ಕರೆ ನೀಡಿದ್ದಾರೆ. ಈ ಕಂದರದ ಒಳಗಿಂದ ಬರುತ್ತಿರುವ ಕರುಳ ಬಳ್ಳಿಯ ಕರೆ ಕ್ಷೀಣದನಿಯಾಗ್ತದೆ. ಹೊರಗಿನ ಅನುಚಿತ ಗೂಳಿ ಗದ್ದಲದಲ್ಲಿ ಕರುಳ ಬಳ್ಳಿಯ ಮಾನವೀಯ ಕರೆ ಕೇಳಿಸದಂತಾಗಿದೆ. ಇಂತಹ ಕಳವಳಕಾರಿ ವಾತಾವರಣದಲ್ಲಿ ಸೌಹಾರ್ದವನ್ನ ಮುನ್ನೆಲೆಗೆ ತರಲು ಎಲ್ಲ ಕ್ಷೇತ್ರಗಳ ಮಾನವೀಯ ಮನಸ್ಸುಗಳು ಮುಂದಾಗಬೇಕಾಗಿದೆ. ಸದಾ ಶಾಂತಿ ಸಂದೇಶವನ್ನೇ ಸಾರುತ್ತಿದ್ದ ಮಹಾತ್ಮ ಗಾಂಧೀಜಿ ಹುತಾತ್ಮರಾದ ದಿನ ಜನವರಿ 30ರಂದು ಜಿಲ್ಲಾ ಕೇಂದ್ರದಲ್ಲಿ ಎಲ್ಲ ಪ್ರಗತಿಪರ, ಕನ್ನಡಪರ, ದಲಿತ ಪರ ಸಂಘಟನೆಗಳ ನಾಯಕತ್ವದಲ್ಲಿ ಬೃಹತ್ ಮಾನವ ಸರಪಳಿ ನಿರ್ಮಾಣ ಮಾಡಲಾಗುವುದು ಅಂತ ಕರೆ ನೀಡಿದರು. ಸೌಹಾರ್ದತ ಮಾನವ ಸರಪಳಿ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ನಾವು 2-3 ಸಭೆಗಳನ್ನು ಮಾಡಿ ತೀರ್ಮಾನ ತಗೊಂಡಿದ್ದೇವೆ. 30ನೇ ತಾರೀಕು ಹುತಾತ್ಮ ದಿನಾಚರಣೆ ಇರೋದರಿಂದ ಅವತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇದು ಯಶಸ್ವಿಯಾಗಿ ಮಾಡೋದಕ್ಕೆ
ಈಗಾಗಲೇ ನಾವೆಲ್ಲರೂ ಕೂಡ ಪೂರ್ವಭಾವಿಯಾಗಿ ತಯಾರಾಗಿದೆ. ನಮಗೆ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಪ್ರಬುದ್ಧ ಭಾರತದ ನಿರ್ಮಾಣದ ಕನಸನ್ನು ಮತ್ತು ಹಾಕ್ಕೊಟ್ಟಿರ್ತಕ್ಕಂಥವ್ರು. ಅದು ಸಂವಿಧಾನದ ಮುಖಾಂತರ ಅಖಂಡತೆ ಏಕತೆಯನ್ನು ಹಾಕ್ಕೊಟ್ಟಿರ್ತಕ್ಕಂಥದ್ದು. ಅದರ ಮುಖಾಂತರ ಇವತ್ತು ಪ್ರಬುದ್ಧವಾಗಿ ನಮ್ಮ ಭಾರತ ಬೆಳಿಬೇಕಾಗಿದೆ. ಆದರೆ ಇವತ್ತು ಏನಾಗ್ತದೆ, ಪ್ರಗತಿಪರ ಹೋರಾಟಗಾರರನ್ನು ನಾಯಿಗಳ ಥರ ಕಾಣ್ತಾರೆ, ನಾಯಿಗಳು ಅಂತ ಕೂಡ ಮಾತಾಡುವಂಥ ಇವತ್ತು ಸ್ಥಿತಿ ನಿರ್ಮಾಣ. ಹಾಗಾದರೆ ವಾಸ್ತವವನ್ನು ಹೇಳೋದು ತಪ್ಪ. ಪ್ರಗತಿಪರ ಹೋರಾಟಗಾರ ಇರ್ಬೋದು, ಚಿಂತಕರಾಗಿರ್ಬೋದು, ವಾಸ್ತವತೆಯನ್ನು ನಾವು ಹೇಳಿದಾಗ ನಮ್ಮನ್ನು ಬೇರೆ ರೀತಿ ಮಾತಾಡ್ತಕ್ಕಂಥ ಒಂದು ನಿರ್ಮಾಣ ಇವತ್ತು ಸೃಷ್ಟಿಯಾಗಿದೆ. ಅದು ಹಿಂದುತ್ವದ ಒಂದು ಅಡಿನಲ್ಲಿ ಇವತ್ತು ಎಲ್ಲ ಒಂದು ಏನು ಜನತೆಯ ಪರವಾಗಿ ಹೋರಾಟ ಮಾಡುವಂಥದ್ದನ್ನ ಕೀಳುಮಟ್ಟದಲ್ಲಿ ನೋಡುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ ಅದು ಇತ್ತೀಚೆಗೆ. ಆ ಕಾರಣಕ್ಕಾಗಿ ಇವತ್ತು ಎಲ್ಲ ಪ್ರಗತಿಪರ ಚಿಂತಕರು ಹೋರಾಟಗಾರರು ಎಲ್ಲ ಸೇರಿ ಇವತ್ತೊಂದು ಒಳ್ಳೆಯ ಕೋಮು ಸೌಹಾರ್ದತೆಯನ್ನು ಕಾಪಾಡೋದಂಥ ತೀರ್ಮಾನವನ್ನು ಈಗಾಗಲೇ ನಾವು ತಗೊಂಡಿದ್ದೀವಿ. ಆ ನಿರ್ಮಾಣದ ಕಡೆ ನಾವೆಲ್ಲ ಕೂಡ ಹೆಜ್ಜೆ ಇಡ್ತೇವೆ. ಈ ವೇಳೆ ಯಲುವಳ್ಳಿ ಸೊನ್ನೇಗೌಡ, ಕರವಿ ಯುವಸೇನೆ ರಾಜ್ಯ ಉಪಾಧ್ಯಕ್ಷ ತಿಪ್ಪೇನಹಳ್ಳಿ ನಾರಾಯಣಸ್ವಾಮಿ, ಕನ್ನಡ ಸೇನೆ ರವಿಕುಮಾರ್, ಕಿಸಾನ್ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣಪ್ಪ, ನಾಯನಹಳ್ಳಿ ಮುನಿಕೃಷ್ಣಪ್ಪ ಹಾಗೂ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ ಎಂವಿ ಕ್ರೀಡಾಂಗಣದಲ್ಲಿ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಾಲನೆ ನೀಡಿದ ಸಂವಿಧಾನ ರಥವು ಇಂದು ತಾಲೂಕಿನ ಕೊಂಡೇನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದು, ಇಲ್ಲಿನ ಗ್ರಾಮ ಪಂಚಾಯಿತಿ ಸಿಬ್ಬಂದಿ, ಶಾಲಾ ಮಕ್ಕಳು, ಊರಿನ ಹೆಂಗಳೆಯರು, ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತಿಸಿದರು. ಗಣರಾಜ್ಯೋತ್ಸವದ ದಿನದಂದೇ ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಮೂಲಕ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೂ ಸಂವಿಧಾನ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ. ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ ವೇದಿಕೆ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾತನಾಡಿ, ನಮ್ಮ ಸಂವಿಧಾನ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಸಂವಿಧಾನ. ಈ ಸಂವಿಧಾನವನ್ನು ಪ್ರತಿಯೊಬ್ಬರು ಓದಬೇಕು. ಆಗ ಮಾತ್ರ ನಮ್ಮ ಹಕ್ಕು, ನಮ್ಮ ಕರ್ತವ್ಯಗಳು ಏನೆಂಬುದು ಅರ್ಥವಾಗುತ್ತೆ. ದೇಶ ಕೇವಲ ಒಂದು ಧರ್ಮ ಜಾತಿಗೆ ಸೀಮಿತವಾಗಿಲ್ಲ. ಹಲವಾರು ಜಾತಿ, ಧರ್ಮ, ಬಡತನ, ಶಿಕ್ಷಣ, ಉದ್ಯೋಗವು ಸಿಗುವ ಮಾರ್ಗಗಳು, ಅದಕ್ಕಿರುವ ಹಕ್ಕುಗಳನ್ನು ತಿಳಿಸಲಾಗಿದೆ. ಅದನ್ನು ರಚಿಸಿದ ಅಂಬೇಡ್ಕರ್ 2 ವರ್ಷಗಳ ಕಾಲ ರಚಿಸಿ ದೇಶಕ್ಕೆ ಅರ್ಪಿಸಿದ್ದಾರೆ. ಅಂಬೇಡ್ಕರ್ನ ನಾವು ಸದಾ ಸ್ಮರಿಸಬೇಕಾಗಿದೆ ಅಂತ ತಿಳಿಸಿದ್ರು. ಬೃಹತ್ ಸಂವಿಧಾನ ಅಂದ್ರೆ ಇದು ಭಾರತದ ಸಂವಿಧಾನ ಮಾತ್ರ. ಈ ಸಂವಿಧಾನದಲ್ಲಿ ಹಲವಾರು ವಿಚಾರಗಳನ್ನು ಅಳವಡಿಸಿಕೊಂಡಿರತಕ್ಕಂಥದ್ದು ಹಾಗೂ ಈ ಬೇರೆ ದೇಶಗಳ ಸಂವಿಧಾನಗಳನ್ನು ತಿಳಿದುಕೊಂಡು ಅಧ್ಯಯನ ಮಾಡಿ ಆ ವಿಚಾರಧಾರೆಗಳನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಂಡು ಮತ್ತೆ ಈ ಸಮಾಜದಲ್ಲಿರ್ತಕ್ಕಂತಹ ಏನು ಸಮಾಜದ ಜನತೆ ಜಾತಿ ಇಲ್ಲ, ಧರ್ಮವಿಲ್ಲ, ಭೇದವಿಲ್ಲ, ಎಲ್ಲಾ ಜನಗಳಿಗೂ ಸಮಾನವಾದ ನ್ಯಾಯ ಹಕ್ಕುಗಳನ್ನು ದೊರಕಿಸಿಕೊಡಬೇಕು ಅನ್ನೋ ಒಂದು ಮಹದಾಸೆಯನ್ನು ಇಟ್ಟುಕೊಂಡು, ಆ ಒಂದು ದಿವ್ಯದೃಷ್ಟಿಯನ್ನು ಇಟ್ಟುಕೊಂಡು ಆ ಒಂದು ಸಂವಿಧಾನವನ್ನು ಸಮಾಜದ ಜನತೆಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಎಲ್ಲಾ ರಂಗದಲ್ಲೂ ಉತ್ತಮವಾಗಿರಬೇಕು, ಅನುಕೂಲಕರವಾಗಿರಬೇಕು ಅಂತ ಇಟ್ಕೊಂಡು, ಆ ದಿವ್ಯದೃಷ್ಟಿಯನ್ನು ಇಟ್ಕೊಂಡು ಒಂದು ಸಂವಿಧಾನವನ್ನು ರಚನೆ ಮಾಡ್ತಾರೆ. ಆ ಸಂವಿಧಾನವು 448 ಅನುಚ್ಛೇದಗಳನ್ನು ಹೊಂದಿದ್ದು 12 ಅನುಚ್ಛೇದ ಅನ್ನು. ವೇದಿಕೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಜನಾರ್ದನ್, ಬಿಇಒ ವೆಂಕಟೇಶಪ್ಪ, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಶೇಷಾದ್ರಿ, ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಪ್ಪ, ಪಿಡಿಒ ಶ್ರೀಕಾಂತ್, ಶಾಲಾ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.